ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜಿಲ್ಲೆಯಲ್ಲಿ ಹಿಜಾಬ್ ವಿವಾದ ಹೆಚ್ಚಾಗಲು ಇಸ್ಲಾಂ ಸಂಘಟನೆಗಳು ಪರೋಕ್ಷವಾಗಿ ಕೆಲಸ ಮಾಡುತ್ತಿದೆ ಎಂದು ಎಂಪಿ ಬಿವೈ ರಾಘವೇಂದ್ರ ನೇರವಾಗಿ ಆರೋಪಿಸಿದ್ದಾರೆ. ಉಡುಪಿಯಲ್ಲಿ ಆರಂಭವಾದ ಹಿಜಾಬ್ ವಿವಾದ ಜಿಲ್ಲೆಯಲ್ಲಿಯೂ ಹೆಚ್ಚು ಸದ್ದು ಮಾಡುತ್ತಿದ್ದು, ವಿದ್ಯಾರ್ಥಿಗಳು 144 ಸೆಕ್ಷನ್ ಇರುವುದು ತಿಳಿದಿದ್ದರೂ ಸಹ ಪ್ರತಿಭಟನೆಗಳಲ್ಲಿ ತೊಡಗಿದ್ದಾರೆ. ಈ ಎಲ್ಲಾ ಅಹಿತಕರ ಘಟನೆಗಳು ನಡೆಯಲು ರಾಜಕೀಯ ಮತ್ತು ಇಸ್ಲಾಂ ಸಂಘಟನೆಗಳಾದ ಎಸ್ಡಿಪಿಐ, ಸಿಎಫ್ಐ ಸಂಘಟನೆಗಳು ಪರೋಕ್ಷವಾಗಿ ಕೆಲಸ ಮಾಡುತ್ತಿದ್ದು ಮಕ್ಕಳಲ್ಲಿ ಕೋಮು ಭಾವನೆ ಸೃಷ್ಟಿಸುತ್ತಿದ್ದಾರೆ ಎಂದಿದ್ದಾರೆ. ಒಟ್ಟಾರೆ ಜಿಲ್ಲೆಯ ಹಿಜಾಬ್ ವಿವಾದದ ಕುರಿತು ಎಂಪಿ ಬಿವೈ ರಾಘವೇಂದ್ರ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಉಡುಪಿಯಲ್ಲಿ ಒಂದು 6 ಜನ ವಿದ್ಯಾರ್ಥಿನಿಯರಿಂದ ಶುರುವಾದಂತ ಒಂದು ವಿಷಯ ಇವತ್ತು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಸವಾಲಾಗಿರುವಂತ ಒಂದು ಪ್ರಕ್ರಿಯೆ ನಮ್ಮ ರಾಜ್ಯದಲ್ಲಿ ನಡೆಯತಾ ಇದೆ. ಈ ಹಿಜಾಬ್ ಅಂತ ಹೇಳಿದ ಒಂದು ವಿಚಾರವನ್ನು ಇಟ್ಕೊಂಡು ಶೈಕ್ಷಣಿಕವಾಗಿ ಉದ್ಯೋಗ ಇರಬಹುದು, ಸಾಮರಸ್ಯ ಇರಬಹುದು, ಎಲ್ಲದಕ್ಕೂ ಕೂಡ ಧಕ್ಕೆ ಆಗುವಂಥ ಒಂದು ಪ್ರಕ್ರಿಯೆ ಕಳೆದ 8 ದಿನದಿಂದ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಶಾಂತಿಗೆ ಹೆಸರಾದಂಥ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ಇಡುವಂಥ ಒಂದು ವಾತಾವರಣವನ್ನು ಕೂಡ ಸೃಷ್ಟಿ ಆಗ್ತಾ ಇದೆ. ಮೊನ್ನೆ ಪಾರ್ಲಿಮೆಂಟ್ ಸೆಷನಲ್ಲೂ ಕೂಡ ಚರ್ಚೆ ಬಂತು. ಅನೇಕ ರಾಜಕೀಯ ಪಕ್ಷಗಳ ಮುಖಂಡರುಗಳು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳು ಅಂಥೇಳಿ ಸಾಮರಸ್ಯದಿಂದ ತೆಗೆದುಕೊಂಡಂಥ ಒಂದು ಹಂತಕ್ಕೆ ಬರ್ತಿದ್ದಾಗೆ ಮತ್ತೆ ಅವ್ರನ್ನ ಆಕ್ರೋಶದಿಂದ ಪುಟ್ತಿಳಿಸುವಂಥ ಒಂದು ಪ್ರಯತ್ನವೂ ಕೂಡ ಕೆಲವು ರಾಜಕೀಯ ಪಕ್ಷಗಳ ಹೇಳಿಕೆ, ಮುಖಂಡಗಳ ಹೇಳಿಕೆ. ಯಾರು ಈ ಶಾಂತಿಗೆ ಭಂಗ ತರ್ತಾರೆ ಅವರನ್ನ ಶಬಾಸ್ಗಿರಿ ಕೊಡುವಂಥ ಪದ್ಧತಿ ನಡೀತಾ ಇದೆ. ಇದೆಲ್ಲೋ ಒಂದು ಕಡೆ ಇದರ ಒಂದು ಬೇರು ತುಂಬ ಆಳವಾಗಿದ್ದಂಗೆ ಕಾಣ್ತಾ ಇದೆ. ಚರ್ಚೆಗಳಾಗ್ತಾ ಇದೆ, ಅನೇಕ ಸಾಕ್ಷಿಗಳು ಸಿಗ್ತಾ ಇದೆ. ವಿಶೇಷವಾಗಿ PFI ಬಗ್ಗೆ ಇದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳು ನಡೆದಿತ್ತು. ಆ ಮುಗ್ಧ ವಿದ್ಯಾರ್ಥಿನಿಯರ, ವಿದ್ಯಾರ್ಥಿಗಳ ಮನಸ್ಸನ್ನು SDPI ಇರ್ಬೋದು, ಈ ಥರ ಮತೀಯ ಕೆಲವು ಸಂಸ್ಥೆಗಳು ವಿದ್ಯಾರ್ಥಿಗಳ ಮನಸ್ಸಲ್ಲಿ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಒಬ್ಬ BJPಯ ಮುಖ್ಯಮಂತ್ರಿ ಆಗಲಿ, ನಮ್ಮ ಸಂಘಟನೆ ಆಗಲಿ, ಇವ್ರು ಯಾರೂ ಕೂಡ ಹೇಳಲಿಲ್ಲ. ಕಳೆದ 10 ವರ್ಷ ಕೆಳಗೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ಅಂಥೇಳಿ ಅವತ್ತೇನು ಇದ್ದರು, ಅವರು ಅವತ್ತೇ ಹೇಳಿದ್ರು PFI ನೇರವಾಗಿ ಉಗ್ರಗಾಮಿಗಳ ಸಂಘಟನೆ, ಅನೇಕ ಸಂಘಟನೆಗಳ ಜೊತೆಗೆ ಕೈ ಜೋಡಿಸಿರೋಂಥ ಒಂದು ಸಂಸ್ಥೆ, ಬ್ಯಾನ್ ಮಾಡಬೇಕು, ಇಲ್ಲಿಗಲ್ ಆಗಿ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಮತ್ತು ಇತ್ತೀಚೆಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ CFI, ಇದು ವಿದ್ಯಾರ್ಥಿಗಳ ಒಂದು ಮುಖವಾಡ ಹಾಕ್ಕೊಂಡು ಇವರು ಕೂಡ ವ್ಯವಸ್ಥೆನ ಹಾಳು ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ ಕ್ಲಿಯರ್ ಆಗಿದೆ, ಮಧ್ಯಂತರ ಆದೇಶ ಬಂದಿದೆ. ಸಮವಸ್ತ್ರ ಏನಿದೆ ಅದನ್ನು ಅದಕ್ಕೆ ಸೀಮಿತವಾಗಿ ಆ ಶಾಲೆ ಸಂಬಂಧಪಟ್ಟಂಥ ಸಂಘ ಸಂಸ್ಥೆಗಳು, ಟ್ರಸ್ಟ್ಗಳು ಗಮನ ಕೊಡಬೇಕು. ನಾಳೆ ಅಕಸ್ಮಾತ್ ಆ ಶಾಲೆಯಲ್ಲಿ ಆ ಮಧ್ಯಂತರ ಆದೇಶವನ್ನು ಗೌರವ ಕೊಡಲಿಲ್ಲ ಅಂದರೆ ನಾಳೆ ಆ ಶಾಲೆಗಳು ಹೊಣೆಗಾರಿಕೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕಾನೂನು,
ಶಾಲೆಗಳ ರಕ್ಷಣೆ ನಿಂತುಕೊಂಡಿದೆ ಶಾಲೆಯ ವಿದ್ಯಾರ್ಥಿಗಳಿಗೋಸ್ಕರ ರಕ್ಷಣೆ ನಿಂತುಕೊಂಡಿದೆ ಸುಮಾರು ಒಂದೊಂದು 1 ಕೋಟಿಗಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಒಂದು 2-3% ಈ ರೀತಿ ಅಂತ ಒಂದು ಹಿಜಾಬ್ ವಿಚಾರದಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟುಕೊಂಡು ಇಡೀ ನಮ್ಮ ರಾಜ್ಯದ ಶಿಕ್ಷಣ ವ್ಯವಸ್ಥೆಗೆ ಧಕ್ಕೆ ಆಗುವಂತ ಪ್ರಕ್ರಿಯೆ ನಡೆಯತಾ ಇದೆ।